ಸಿಎಂ ದೋಷದಿಂದ ಅನರ್ಹ ಶಾಸಕರು ಬೈ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕ ಅಮರೇಗೌಡ ಬಯ್ಯಾಪುರ ಆರೋಪ ಮಾಡಿದ್ದಾರೆ. ಕೊಪ್ಪಳದ ಕುಷ್ಟಗಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಅನರ್ಹ ಶಾಸಕರನ್ನ ಸುಪ್ರೀಂ ಕೋರ್ಟ್ ಅನರ್ಹರು ಅಂತ ಹೇಳಿದೆ, ಅಂಥದ್ರಲ್ಲಿ ಅವರನ್ನು ನಾವು ಆಯ್ಕೆ ಮಾಡ್ತೀವಾ, ಇದೆಲ್ಲ ಇವಿಎಂ ದೋಷ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಸಂಸದ ತೇಜಸ್ವಿ ಸೂರ್ಯ ಪಂಕ್ಚರ್ ಹೇಳಿಕೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದಂಥ ಅವರು, ಬಿಜೆಪಿ ನಾಯಕರು ಇತಿಹಾಸ ನೋಡಿಕೊಂಡು ಮಾತನಾಡಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಜನ ಇವತ್ತು ಈ ಪಕ್ಷವನ್ನ ಈ ಸರ್ಕಾರವನ್ನ ಆರಿಸ್ಯಾರ ಅನ್ನಕ್ ನಾವು ಒಪ್ಪದೇ ಇಲ್ಲ. ಈ ಮಷಿನ್ನಾಗ ಏನೋ ಒಂದು ಡೌಟ್ ಇದೆ, ಆದ್ರೆ ಇದ್ರ ಬಗ್ಗೆ ವಿಜ್ಞಾನಿಗಳಾಗ್ಲಿ ಇನ್ನೊಬ್ರಾಗ್ಲಿ ನನಗ್ ಬೇಕಾದ್ರ ಏನಾರ ಅನ್ಕೊಳ್ಳಿ. ಏನ್ರಿ ಇದು, ಎಷ್ಟರ ಸೀಟ್ ನಿಂದಿರ್ಲಿ ಏನಾರ ಮಾಡ್ಲಿ ಅವರ ಆರಿಸ್ಬಾರದು. ಅಲ್ಲೇ ನೀವು ಈಗ ಇಡೀ ದೇಶನೇ ಇಡೀ ಕರ್ನಾಟಕವೇ ಅನರ್ಹಂತ ತೀರ್ಮಾನ ಮಾಡೇವಿ, ಕಾನೂನು ತೀರ್ಮಾನ ಮಾಡೈತೆ, ಕೋರ್ಟ್ ತೀರ್ಮಾನ ಮಾಡೈತೆ. ಆದ್ರೆ ಇವತ್ತು ಅಂಥವ್ರು ನಾವು ಆರಿಸ್ತೀವೇನ್ರಿ? ಸಾಧ್ಯನೇ ಇಲ್ಲ. ಮೊನ್ನೆ 15ರಾಗ 12 ಆರಿಸಿ ಬಂದ್ರಲ್ಲ, ನಿಜವಾಗ್ಲೂ ನಮ್ಮ ಏನು ಕಾನೂನಿಗೆ ಮತ್ತು ಈ ದೇಶದ ಸಂವಿಧಾನಕ್ಕೆ ಅಗೌರವ ತರತಕ್ಕಂತ ರೀತಿಯಲ್ಲಿ ಇವತ್ತು ನಮ್ಮ ಆಡಳಿತ ನಡೆದಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಬೇಕಾಗ್ತದೆ. ನಮ್ಮ ಜನ ಇವತ್ತು ಈ ಪಕ್ಷವನ್ನ ಈ ಸರ್ಕಾರವನ್ನ ಆರಿಸ್ಯಾರ ಅನ್ನಕ್ ನಾವು ಒಪ್ಪದೇ ಇಲ್ಲ. ಈ ಮಷಿನ್ನಾಗ ಏನೋ ಒಂದು ಡೌಟ್ ಇದೆ, ಆದ್ರೆ ಇದ್ರ ಬಗ್ಗೆ ವಿಜ್ಞಾನಿಗಳಾಗ್ಲಿ ಇನ್ನೊಬ್ರಾಗ್ಲಿ ನನಗ್ ಬೇಕಾದ್ರೆ ಏನಾರ ಅನ್ಕೊಳ್ಳಿ. ಏನ್ರಿ ಇದು, ಎಷ್ಟರ ಸೀಟ್ ನಿಂದಿರ್ಲಿ ಏನಾರ ಮಾಡ್ಲಿ ಅವರ ಆರಿಸ್ಬಾರದು. ಅಲ್ಲೇ ನೀವು ಈಗ ಇಡೀ ದೇಶನೇ ಇಡೀ ಕರ್ನಾಟಕವೇ ಅನರ್ಹಂತ ತೀರ್ಮಾನ ಮಾಡೇವಿ, ಕಾನೂನು ತೀರ್ಮಾನ ಮಾಡೈತೆ, ಕೋರ್ಟ್ ತೀರ್ಮಾನ ಮಾಡೈತೆ. ಆದ್ರೆ ಇವತ್ತು ಅಂಥವ್ರು ನಾವು ಆರಿಸ್ತೀವೇನ್ರಿ? ಸಾಧ್ಯನೇ ಇಲ್ಲ. ಮೊನ್ನೆ 15ರಾಗ 12 ಆರಿಸಿ ಬಂದ್ರಲ್ಲ, ನಿಜವಾಗ್ಲೂ ನಮ್ಮ ಏನು ಕಾನೂನಿಗೆ ಮತ್ತು ಈ ದೇಶದ ಸಂವಿಧಾನಕ್ಕೆ ಅಗೌರವ ತರತಕ್ಕಂತ ರೀತಿಯಲ್ಲಿ ಇವತ್ತು ನಮ್ಮ ಆಡಳಿತ ನಡೆದಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಬೇಕಾಗ್ತದೆ.